ಬಗ್ಗೆ ವಿಶೇಷವಾಗಿ ವೇದದ ಮಂತ್ರಗಳನ್ನು ಇಟ್ಟುಕೊಂಡು ವೈಷ್ಣವ ದೀಕ್ಷೆ ಇರುವವನಿಗೆ ಮುದ್ರಾಧಾರಣ ಆಗಬೇಕು ಅಂತ. ಅದರಿಂದ ಅದೇನು ನಿಸ್ಸಂದೇಹ, ನಮಗೆ ಈ ಆಷಾಢ ಶುದ್ಧ ಏಕಾದಶಿಯಲ್ಲಿ ಮುದ್ರಾಧಾರಣೆ ಅನ್ನೋದು ಖಂಡಿತವಾಗಿ ಅವಶ್ಯಕವಾಗಿದೆ. ಅದರಲ್ಲಿಯೂ ಎರಡು ಅಭಿಪ್ರಾಯ, ಅಂದ್ರೆ ತೌಡವರು ಅಂದ್ರೆ ಉಡುಪಿ ಕಡೆಯವರು ಏನ್ ಮಾಡ್ತಾರೆ, ಅವರಿಗೆ ಆಷಾಢ ಶುದ್ಧ ಏಕಾದಶಿ ದಿವಸ ಮಾತ್ರ ಸನ್ಯಾಸಿಗಳು ಸುದರ್ಶನ ಹೋಮ ಮಾಡಿ ಮುದ್ರಾಧಾರಣೆಯನ್ನು ಮಾಡತಕ್ಕಂಥದ್ದು ಅವರ ಸಂಪ್ರದಾಯವಾಗಿ ಬಂದದ್ದು. ನಮ್ಮ ಮಠಗಳಲ್ಲಿ ನೋಡಿದಾಗ ಆಷಾಢ ಶುದ್ಧ ಏಕಾದಶಿ ದಿವಸ ಮಾತ್ರ ಮಾಡ್ತಾರೆ, ಸುದರ್ಶನ ಹೋಮಾದಿಗಳನ್ನ ಮಾಡ್ತಕ್ಕಂತ ಸಂಪ್ರದಾಯ ಇಲ್ಲದೆ ಇದ್ರು ಅವತ್ತಿನ ದಿವಸ ಈಗೀಗ ಅದು ಶುರು ಮಾಡಿದ್ದಾರೆ, ಮಾಡ್ತಾರೆ ಹೋಮ ಮಾಡಿ ಮಾಡಿಸ್ಬೇಕು ಅಂತ. ಮತ್ತೆರಡನೇದು, ನಮ್ಮ ಮಠಗಳಲ್ಲಿ ಯಾವಾಗ ನಮ್ಮ ಮಠದ ಯತಿಗಳು ಬರ್ತಾರೆ ಮನೆಗೆ ಆವಾಗಲೇ ಮುದ್ರಾಧಾರಣೆಯನ್ನು ಮಾಡಿಸ್ಕೊಡ್ಬೇಕಾದದ್ದು ಸಂಪ್ರದಾಯವಾಗಿ ಬಂದದ್ದು. ಅವ್ರ ಕಡೆ ಹಾಗಿಲ್ಲ, ಅವ್ರ ಕಡೆ ಆಷಾಢ ಏಕಾದಶಿ ಮಾತ್ರ ಉಪವಾಸ ಇದ್ದು ಅವತ್ತಿನ ದಿವಸ ಮುದ್ರಾಧಾರಣ ಸ್ವಾಮಿಗಳ ಮೂಲಕವಾಗಿ ಮಾಡಿಸ್ಬೇಕು ಅಂತ. ಮತ್ತೆ ಇನ್ನೊಂದು ಮಠದಲ್ಲಿ ಅಂತ ನೋಡಿದಾಗ ಆಷಾಢ ಏಕಾದಶಿ ದಿವಸ ಯಾವ ಮಧ್ವ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಯಾವ ಯತಿಗಳಾಗಿದ್ದರೂ ಅವರ ಮೂಲಕವಾಗಿ ನಾವು ನಮ್ಮ ದೇಹದ ಶುದ್ಧಿಗೋಸ್ಕರ ವೈಷ್ಣವ ದೀಕ್ಷೆಗೋಸ್ಕರ ಅದನ್ನು ಸ್ವೀಕಾರ ಮಾಡಬಹುದು ಅಂತ ವಿಚಾರ ಬಂದಿದೆ. ಮತ್ತೆ ಕೆಲವರು ಹೇಳ್ತಾರೆ, ಈಗ ಮಠದಲ್ಲಿಯೇ ಈಗ ನಮ್ಮ ಸ್ವಾಮಿಗಳವರು ನೀವು ಬೇರೆ ಮಠದವರಾಗಿದ್ದರೆ ಅವರು ತಪ್ಪು ತಿಳ್ಕೊಳ್ತಾರೆ, ಅದರಿಂದ ನೀವು ಅವರ ಹತ್ರ ಹಾಕೊಳ್ಳಿ ಅಂತ ಹೇಳ್ತಾರೆ. ಆದರೆ ಗುರುಗಳು ಅಂತ ನಾವು ಗುರುಗಳ ಹತ್ರ ಶಿಷ್ಯತ್ವ ವಹಿಸಿ ಅವರ ಹತ್ರ ಪಾಠ ಕಲಿತಾ ಇರುವಾಗ ಅವರ ಹತ್ರ ಹಾಕೊಳ್ಳೋದೇನು ವಿರುದ್ಧವಾದದ್ದಲ್ಲ, ಹಾಕೊಳ್ಬಹುದು ಅಂತ ನಮ್ಮ ಮಠದಲ್ಲಿ. ಅಂದ್ರೆ ಇದರಲ್ಲಿ ಏನು ಅಂದ್ರೆ ಮುದ್ರಾಧಾರಣೆಯನ್ನು ಮಾಡಿಸ್ಕೊಳ್ಳೋದ್ರಿಂದ ನಮಗೆ ದೀಕ್ಷೆ ಅನ್ನೋದು ಹೆಚ್ಚಾಗಬೇಕು ಅನ್ನುವ ದೃಷ್ಟಿಯಲ್ಲಿ ಮುದ್ರಾಧಾರಣೆ ಹೊರತು, ಒಂದು ಸೋಷಿಯಲ್ ಆಗಿ ನಾವು ಹೇಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡು ನಾವು ನಮಗೆ ಬೇಕಾದ ದೈಹಿಕ ದೇಹಕ್ಕೆ ಬೇಕಾದ ಒಂದು ಇದನ್ನು ಮಾಡಿಕೊಡುತ್ತೇವೋ ಹಾಗೆ ಮುದ್ರಾಧಾರಣೆ ಅಲ್ಲ. ಮುದ್ರಾಧಾರಣೆಯನ್ನು ಮಾಡಿಸ್ಕೊಡತಕ್ಕಂಥವನಿಗೆ ಅನುಸಂಧಾನ ಅನ್ನೋದು ಬೇಕೇ ಬೇಕು. ಕೆಲವರು ಅಂತೂ ಮುದ್ರಾಧಾರಣೆ ಮಾಡಿಸೋದ್ರಿಂದ ನಮಗೆ ಒಳ್ಳೇದಾಗತ್ತೆ, ಆದರೆ ಕೆಲವರು ಅವರೆಲ್ಲ ಮಾಡಿಸ್ಕೊಡ್ತಾರಲ್ಲ ಅಂತ ಹೇಳಿ ಕೆಲವರು ಮಾಡಿಸ್ಕೊಡ್ತಾರೆ. ಹಾಗಿಲ್ಲದೆ ನಮಗೆ ನಿಜವಾಗಿ ವೈಷ್ಣವ ದೀಕ್ಷೆ ಇನ್ನು ಹೆಚ್ಚಾಗಬೇಕು, ನಮ್ಮ ಪಾಪಗಳು ಪರಿಹಾರ ಆಗಿ ತತ್ವಜ್ಞಾನ ನಿಶ್ಚಯ ಆಗಬೇಕು ಅಂತ ಹೇಳಿದ್ರೆ ಆಷಾಢ ಶುದ್ಧ ಏಕಾದಶಿ ಯಾವುದೇ ಮಠದ ಯತಿಗಳು ಇದ್ದರೆ ಅವರ ಹತ್ರ ಹಾಕೊಳ್ಳೋದು ಏನು ತೊಂದರೆ ಇಲ್ಲ. ಹಾಗಿಲ್ಲದೆ ಇದ್ರೆ ಕೊನೆ ಪಕ್ಷ ನಮಗೆ ಆಗಲಿಲ್ಲ ಅವತ್ತು ಅನಾನುಕೂಲ ಆಯಿತು ಅಂತ ಹೇಳಿದ್ರೆ ಯಾವಾಗಲಾದರೂ ಆ ಮಠದ ನಮ್ಮ ಮಠದ ಸ್ವಾಮಿಗಳವರು ಬಂದಾಗ ಅವರ ಹತ್ರ ಹಾಕೊಳ್ಳೋದು, ಅಂತೂ ಒಂದು ವರ್ಷಕ್ಕೆ ಒಂದ್ಸಲ ಆದರೂ ಹಾಕೊಳ್ಬೇಕು ಅನ್ನೋ ಒಂದು ನಿಯಮವನ್ನು ಇಟ್ಕೊಂಡು ಬರಬೇಕು. ಏಕಾದಶಿಯೇ ಹಾಕೊಳ್ಬೇಕು, ಆದರೆ ಈಗ ಕಾಲದಲ್ಲಿ ಏನಾದರೂ ಅವರ ಕೆಲಸಗಳು ಕೆಲಸದ ಒತ್ತಡದಿಂದ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನ ಅವತ್ತಿನ ದಿವಸ ಮೇಲೆ ನಿಂತರೂ ಕೂಡ ಅದೇನು ತೊಂದರೆ ಇಲ್ಲ. ಅಂತೂ ಕೊನೆಗೆ ಏನು ಉದ್ದೇಶ ಏನು ಅಂತ ಹೇಳಿದ್ರೆ ಅದರ ಮೂಲಕವಾಗಿ ನಮಗೆ ಹೆಚ್ಚಿನ ಒಂದು ಅನುಸಂಧಾನವೋ ಹೆಚ್ಚಿನ ಒಂದು ವೈಷ್ಣವ ದೀಕ್ಷೆಯೋ ವೃದ್ಧಿ ಆದರೆ ಅದರಲ್ಲಿ ಒಂದು ಪ್ರಯೋಜನ ಅನ್ನೋದು ಉಂಟು. ಆದ್ದರಿಂದ ಭಾಗವತ ಹೇಳುವಂತೆ ಧರ್ಮ ಸುನುಷ್ಠಿತ ಪುಂಸಾನ್ ವಿಶ್ವಕ್ಸೇನ ಕಥಾರತಿಂ ನೋತ್ಪಾದಯೇತ್ ಯತಿರತಿಂ ಯತಿರತಿಂ ಶಮಯೇವ ಹಿ ಕೇವಲಂ. ನಾವು ಮಾಡತಕ್ಕಂತಹ ಧರ್ಮ ದಾನ ಅಥವಾ ಯಾವುದೇ ಸದ್ವಿಚಾರಗಳು ಅದರ ಮೂಲಕವಾಗಿ ಭಗವಂತನಲ್ಲಿ ಹೆಚ್ಚಿನ ಒಂದು ಶ್ರದ್ಧೆ ಭಕ್ತಿ, ಹರಿವಾಯುಗುರುಗಳಲ್ಲಿ ಮಾಡತಕ್ಕಂತಹ ಭಕ್ತಿ ಶ್ರದ್ಧೆ, ಇನ್ನೂ ಹೆಚ್ಚಿನ ಸತ್ಕರ್ಮಗಳಲ್ಲಿ ಆಸಕ್ತಿ, ದುಷ್ಟರ ಸಂಪರ್ಕದಲ್ಲಿ ಬಿಡಬೇಕು ಅನ್ನುವ ಮನಸ್ಸು, ವಿರಕ್ತಿ ವೈರಾಗ್ಯ ಅದರಲ್ಲಿ ಇದೆಲ್ಲ ಬಂದದ್ದೇ ಆದರೆ ಅದು ಭಗವಂತನಲ್ಲಿ ಅದು ಅನುಗ್ರಹಕ್ಕೆ ಕಾರಣ ಆಗ್ತದೆ. ಇಲ್ಲದೇ ಇದ್ರೆ ಅದನ್ನ ಹೇಳ್ತಾರೆ ಧರ್ಮ ಸು ಅನುಷ್ಠಿತ ಪುಂಸಾಂ ಅಂತ ಸು ಅಂತ ಹೇಳಿದ್ದಾರೆ. ಚೆನ್ನಾಗಿ ಅನುಷ್ಠಾನ ಮಾಡಲ್ಪಟ್ಟಂತಹ ಮನುಷ್ಯನಿಂದ ಯಾವ ಧರ್ಮ ಏನಿದೆ, ವಿಶ್ವಕ್ಸೇನ ಕಥಾರತಿಂದ ಉತ್ಪಾದೆಯೇದೇತಿ ರತಿ, ಭಗವಂತನ ಕಥೆಯಲ್ಲಿ ಯಾವ ಮನಸ್ಸು ಯಾವ ಧರ್ಮ ಮಾಡಿದ್ರೆ ನಮ್ಮ ಮನಸ್ಸು ಆ ಭಗವಂತನ ಕಥೆಯಲ್ಲಿಯೋ ಭಗವಂತನ ತತ್ವಜ್ಞಾನದಲ್ಲಿಯೋ ನಮ್ಮ ಮನಸ್ಸು ಹೋಗದೇ ಇದ್ರೆ ಶಮಯೇವ ಹಿ ಕೇವಲಂ, ಅದು ನಾವು ಮಾಡಿದ್ದು ವ್ಯರ್ಥವೇ ಆಗ್ತದೆ ಹೊರತು, ಆಡಂಬರ ಆಗ್ತದೆ ಹೊರತು, ಡಂಭಾಚಾರ ಆಗ್ತದೆ ಹೊರತು ಅದರಿಂದ ಏನು ಪ್ರಯೋಜನ ಆಗ್ತಾ ಇಲ್ಲ. ಅದನ್ನ ಪ್ರತಿನಿತ್ಯ ಅದರಿಂದ ನಮಗೆ ಹೆಚ್ಚಿನ ಅಂದ್ರೆ ನಮ್ಮ ಯೋಗ್ಯತಾನುಸಾರವಾಗಿ ದೇವರು ಅದನ್ನು ಮಾಡಿಸ್ತಾನೆ. ಆದರೂ ಆ ಸಾಧನೆಗೆ ಬೇಕಾದ ಒಂದು ಸಿದ್ಧಿಗೆ
ಬೇಕಾದದ್ದು ಇದೆಲ್ಲವೂ ಕೂಡ. ಅಂಗಾನಿ ಹರಿಸೇವಾಯಾಮ್ ಭಕ್ತಿ ಸ್ವೇಕಾ ವಿಮುಕ್ತಯೇ. ಉಳಿದದ್ದೆಲ್ಲವೂ ಕೂಡ ಅಂಗ, ಭಕ್ತಿಯೇ ಪ್ರಧಾನವಾದದ್ದು. ಏನೇನು ನಾವು ತೀರ್ಥಯಾತ್ರೆ ಎಲ್ಲ ಮಾಡ್ತೇವೆ ಅದೆಲ್ಲವೂ ಕೂಡ ಅಂಗವೇ ಹೊರತು ಭಗವಂತನ ಭಕ್ತಿಯೇ ಪ್ರಧಾನವಾದದ್ದು ಅಂತ ಹೇಳ್ತಾರೆ. ಅದರಿಂದ ಮುದ್ರಾಧಾರಣ ವಿಷಯದಲ್ಲಿ ಸಾಮಾನ್ಯವಾಗಿ ಈಗ ನಮ್ಮ ಮಠದ ಸ್ವಾಮಿಗಳವರು ಈಗ ನಮ್ಮ ಊರಲ್ಲಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ನಾವು ಆ ಚಾತುರ್ಮಾಸ ಕಾಲದಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ನಾವು ಕಾದು ಅವರ ಹತ್ರ ಹಾಕೊಳ್ಬಹುದು. ಹಾಗಿಲ್ಲ, ಗುರುಗಳು ಬಂದಿದ್ದಾರೆ ಅಂದ್ರೆ ನಮಗೆ ಪಾಠ ಹಿಡಿಸಿಕೊಟ್ಟಿರ್ತಕ್ಕಂತಹ ಗುರುಗಳು ಬಂದಿರ್ತಾರೆ, ಅವರು ಮುದ್ರಾಧಾರಣೆಯನ್ನು ಮಾಡಿಸ್ತಾರೆ ಅಂತ ಹೇಳಿದ್ರೆ, ಈಗ ಒಂದು ಎಕ್ಸಾಂಪಲ್ ಅಂದ್ರೆ ಈಗ ಪೇಜಾಸ ಅವರು ಬರ್ತಾರೆ, ದೊಡ್ಡವರು ದೊಡ್ಡವರು ಬಂದಾಗ ಸನ್ಯಾಸ ದೀಕ್ಷೆಯಲ್ಲಿ 80 ವರ್ಷ ಅವರು ಇದ್ದು ಕೃಷ್ಣನನ್ನ ಪೂಜೆ ಮಾಡಿರ್ತಕ್ಕಂಥವರು, ಈಗಿನ ಮಧ್ವ ಸನ್ಯಾಸಿಗಳಲ್ಲಿ ಪ್ರಸಿದ್ಧರಾದಂತಹವರು ಮಹಿಮಾನ್ವಿತರು, ಅವರ ಹತ್ರ ಹಾಕೊಳ್ಳುವಾಗ ಅದರಲ್ಲಿ ಏನು ದೋಷ ಅನ್ನೋದು ಬರ್ತಾ ಇಲ್ಲ, ಪುಣ್ಯವೇ ಆಗ್ತದೆ. ಆದ್ರಿಂದ ಮಠದಲ್ಲಿ ನಾವು ಹೆಚ್ಚು ಭಾವನೆ ಇಟ್ಟುಕೊಂಡು ನಮ್ಮ ಈ ಏಕಾದಶಿ ಮುದ್ರಾಧಾರಣೆ ಅನ್ನೋದು ಮಾಡಿಸ್ಕೊಳ್ಳೇಬೇಕು. ಆದ್ರಿಂದ ಆಗದೇ ಇದ್ರೂ ಕೂಡ ಬರ್ತಾರೆ ಆಗ್ತಾರೆ, ಚಾತುರ್ಮಾಸ ಕಾಲದಲ್ಲಾದ್ರೂ ಕೊನೆ ಪಕ್ಷ ಹಾಕೊಳ್ಬೇಕು.